ಹೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಹೊಡಗನ ಕೋಳಿ ನುಂಗಿತ್ತ ಹೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಹೊಡಗನ ಕೋಳಿ ನುಂಗಿತ್ತ ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡಲು ಬಂದ ಪಾದರದವಳ ಮದ್ದಲಿ ನುಂಗಿತ್ತ ತಂಗಿ ಕೊಡಗನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ ನಮಸ್ಕಾರ ವೀಕ್ಷಕರೇ, ನೀವು ಇದು ನೋಡ್ತಾ ಇದ್ರೆ ಏನೋ ಇವರು ಎಸ್ ಪಿ ಟಿಯಲ್ಲಿ ಆಡ್ತಾ ಇದ್ದಾರೆ ಅಂತ ಅನಿಸ್ತದೆ. ನಾನೀಗ ಏನಾಗಿದೆ, ಇವ್ರನ್ನ ಹಿಡ್ಕೊಂಡು ಹಿಡ್ಕೊಂಡು ಎಕ್ಕ ರಾಜ ರಾಣಿ ಅಂತ ಆಟ ಆಡ್ದಂಗೆ ಆಗ್ತಾ ಇದೆ. ವೀಕ್ಷಕರೇ ನಮಸ್ಕಾರ, ಇದು ಮೈಸೂರಿನ ಡಿ ಎಲ್ ಆರ್ ಹಗರಣದ ಕತೆ. ಇಲ್ಲಿ ನಾವು ಫಾಲೋ ಅಪ್ ಇನ್ ಎಪಿಸೋಡ್, ಇದು ಮೂರನೇ ಎಪಿಸೋಡ್ ಅಂತ ಹೇಳ್ಬೋದು. ಇಲ್ಲಿ ನಾವು ಕೇಳ್ತಾ ಇರೋದು, ನಿನ್ನೆ ಒಂದು ಪತ್ರ ಬಂತು, ಅಲ್ಲಿ ನೀವು ಈ ಬೌದ್ಧಿಕವಾಗಿ ಕಾರ್ಡ್ಗಳನ್ನು ನಮಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅವ್ರು ಪಾಪ ಕೇಳಿದ್ದಾರೆ, ನಾ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಕೊಡ್ತಾ ಕೂತ್ಕೋಬೇಕು. ಅವ್ರು ಏನು ಕೇಳಿದ್ದಾರೆ ಅಂತಂದರೆ, ಇಲ್ಲಿ ಏನು ನಮೂದಿಸಿದ್ದಾವಲ್ಲ ನಮ್ಮ ದಾಸ್ತಾನು ವಹಿಯಲ್ಲಿ, ಇವು ಇಲ್ಲ. ಇಲ್ಲಿ ಈ ಪತ್ರದಲ್ಲಿ ತಿಳಿಸಿರುವ ಕಾರ್ಡ್ ಸಂಖ್ಯೆಗಳು ಕಚೇರಿಯ ದಾಖಲಾನುಸಾರ ಮುದ್ರಣವಾಗಿ ಸಂಬಂಧಪಟ್ಟ ಅರ್ಜಿಗಳಿಗೆ ನೀಡಲಾಗಿತ್ತು. ಅಂದರೆ ಏನಿದ್ದಿದ್ದು ಅವು ನೀಡಲಾಗಿದೆ ಅಂತ ಕೊಡ್ತಾರೆ ಅವರು. ನಿಮ್ಮ ಪತ್ರದಲ್ಲಿ ಹೇಳಿರುವ ಕಾರ್ಡ್ಗಳ ಸಂಖ್ಯೆಯಲ್ಲಿ ಮುದ್ರಿತವಾಗಿರುವ ಮಾಹಿತಿಗಳು ಸಾರಥಿ ತತ್ರಾಂಶದಲ್ಲಿ ಲಭ್ಯವಿರುವುದಿಲ್ಲ. ಭೌತಿಕವಾಗಿ ಕಾರ್ಡ್ ಅನ್ನು ಕಚೇರಿಗೆ ಸಲ್ಲಿಸಿದಲ್ಲಿ ಅವುಗಳನ್ನು ನೈಜವಾಗಿ ಪರಿಶೀಲಿಸಲಾಗುವುದು ಅಂತ ಹೇಳಿ ಆ ಹೆಣನ ಹೊತ್ತು ಮತ್ತೆ ಹಾಕಿಬಿಟ್ರು. ವೀಕ್ಷಕರೇ, ಇದು ಪತ್ರ ನಾನು ಕೇಳ್ತಾ ಇರೋದು, ಇವರು ಅಲ್ಲಿಯೇ ಊಟ ಮಾಡ್ತಾ ಇದ್ದಾರೆ, ಉಪ್ಪನ್ನು ತಿಂತಾ ಇದ್ದಾರೆ, ಇಲಾಖೆಯ ಅಂದರೆ ಸರ್ಕಾರ ಇವರು. ಇಲ್ಲಿ ಒಂದು ಸಂಸ್ಥೆ ಇದೆ, ರೋಸ್ಮೆಲ್ಟಾ ಅಂತ ಹೇಳಿ, ಅದು ಹರಿಯಾಣದ ಒಂದು ಕಂಪನಿ, ರೋಸ್ಮೆಲ್ಟಾ ಟೆಕ್ನಾಲಜಿ ಕಂಪನಿ ಅದು. ಅಂದರೆ ಇಂಥ ಕಾರ್ಡ್ಗಳನ್ನು, ಈ ಸ್ಮಾರ್ಟ್ ಕಾರ್ಡ್ಗಳನ್ನು ಜೋಡಿಸಿ ಅವು ಆ ಡಾಟಾಬೇಸನ್ನು ಆರ್ ಟಿ ಓದಿಂದ ತಗೊಂಡು ತಯಾರು ಮಾಡಿ ಅವಕ್ಕೆ ರಬ್ಬರ್ ಹಾಕಿ ಬಂಡಲ್ ಹಾಕಿ ಆರ್ ಟಿ ಓಗೆ ಕಳಿಸೋದು. ಈ ಆರ್ ಟಿ ಓದವರು ಅವರ ಬದ್ಧತೆ ಏನು ಅಂದರೆ, ಇಲ್ಲಿ ಹಗರಣ ಆಗಿದೆ ಅಂತ ಗೊತ್ತಾದ್ಮೇಲೆ ಕೃಷ್ಣಮೂರ್ತಿ ಹೇಳಬೇಕಾ, ರವಿ ಅವ್ರು ಹೇಳಬೇಕಾ, ಇನ್ನೊಬ್ರು ಹೇಳಬೇಕಾ, ಅಥವಾ ರಾಜಕುಮಾರ್ ಅವರು ಹೇಳಬೇಕಾ, ಯಾರು ಹೇಳಬೇಕು? ಇದಕ್ಕೆ ನಿಮ್ಮ ಮನೆ ಕಸವನ್ನು ನಾವು ಬಂದು ಕಸ ಹೊಡಿತಾ ಇದ್ದೀವಿ, ಈಗ ನಿಮಗೆ ಗೊತ್ತಾಗ್ತಾ ಇಲ್ಲ, ನೀವು ಓಡಾಡ್ತಾ ಇದ್ದೀರಾ, ಬಿಸಿ ಆಗ್ತಾ ಇದ್ದೀರಾ, ಇವೇನಿದಾವಲ್ಲ ಇದು ಹಗರಣ ಆರ್ ಟಿ ಓದು, ಕೃಷ್ಣಮೂರ್ತಿ ಅವ್ರದಲ್ಲ, ಇನ್ನೊಬ್ರದ್ದಲ್ಲ, ಸ್ಟೇಷನ್ನಿಂದು ಅಲ್ಲ. ಇದನ್ನು ಯಾರು ಬೆಳಿಬೇಕು? ನೀವು ಮಾಡಿರುವ ರಾಡಿಯನ್ನು ನಾವು ಬೆಳೀತಾ ಇದ್ದೀವಿ. ನಿಮಗೆ ಅದು ಕಾಟ ಅನ್ನಿಸ್ಬೋದು. ಇಲ್ಲಿ ವೀಕ್ಷಕರು ಒಂದು ಮಾತು ಹೇಳ್ತಾನೆ, ಏನಿದು ಇಷ್ಟೊಂದು ಯಾಕೆ ಬೆನ್ನು ಹತ್ತಿರ್ಬೋದು ಅಂಥೇಳಿ. ಪೊಲೀಸರು ಕೂಡ ತಲೆನೋವಾಗ್ತದೆ ನಿಮಗೆ ತಿಳ್ಕೊಳ್ಳಿ. ಈಗ ಗಾಡಿಗಳನ್ನು ನೀವೇ ನಿಮ್ಮ ಮನೆ ಮುಂದೆ ಒಂದು ಗಾಡಿ ನಿಂದಿಸುತ್ತೀರಿ, ಸರ್ ನಮ್ಮ ಗಾಡಿ ಕಾಣೆಯಾಗ್ಬಿಟ್ಟಿದೆ ಅಂತ ಹೋಗಿರ್ತದೆ, ಬೇರೆ ರಾಜ್ಯಕ್ಕೆ ಮಾರಾಟ ಆಗ್ಬಿಡ್ತದೆ. ಆ ಮಾರಾಟ ಆಗುವಾಗ ಆ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡೋದೆ ಈ ಕಳ್ಳನ ಮಕ್ಕಳು, ಈ ರೀತಿ ಮಾಡಿ ಕೊಟ್ಬಿಡ್ತಾರೆ. ಇಲ್ಲಿ ಇದನ್ನು ಅರ್ಥ ಮಾಡ್ಕೋಬೇಕು. ಲಾಸ್ಟ್ ಟೈಮ್ 2021 ಒಂದು ಘಟನೆಯನ್ನು ನಾವು ನಿಮ್ಗೆ ಉಲ್ಲೇಖ ಮಾಡಿ ಎಳೆಯಾಗಿ ಬಿಡಿಸಿ ಹೇಳ್ತೇನೆ, ಬೆಂಗಳೂರಿನ CCB ರೈಡ್ ಬಗ್ಗೆ. ಅಲ್ಲಿ ಕಮಲ್ ಪಂತ್ ಅವರಿದ್ದರು ಅವಾಗ, ಹಾಗೆ ಸಂದೀಪ್ ಪಾಟೀಲ್ ಅವರಿದ್ದರು ಅಡಿಷನಲ್ ಕಮಿಷನರ್ ಅವರು. ಅವರು ಕೆಲವೊಬ್ಬರನ್ನ ಹಿಡ್ಕೊಳ್ತಾರೆ, ಅದನ್ನು ಎಳೆಯಾಗಿ ನಿಮ್ಗೆ ಬಿಡಿಸಿದ್ರೆ ಅರ್ಥ ಆಗ್ತದೆ. ಇದು 2021 ಬೆಂಗಳೂರಿನ CCB ರೈಡ್. ಇಂಥವು ಸುಮಾರು ಸಿಕ್ಕಿದ್ದಾವೆ, ನೀವು ನೋಡು ಕೂಡ ನೋಡ್ಬೋದು. ಇಲ್ಲಿ ಪತ್ರ ವ್ಯವಹಾರ ವಿಚಾರ ಬಂದಾಗ ನಾವು ಶುರು ಮಾಡಿದ್ದು ಕಮಿಷನರ್ ಆಫ್ ಪೊಲೀಸ್ ಅವ್ರಿಗೆ 29/12 ಒಂದು ಪತ್ರ ಬರೆದ್ವಿ. ಈ DLR ಸಂಖ್ಯೆಗಳನ್ನು ಪದೇ ಪದೇ ಉಲ್ಲೇಖಕ್ಕಿಂತ ನೀವು ಸ್ಕ್ರೀನ್ನಲ್ಲಿ ತೋರಿಸ್ತೀನಿ. ಇವುಗಳಲ್ಲಿ ನಿಮ್ಮ ಫಿರ್ಯಾದಿ ಒಂದು FIR ಕೂಡ ಆಗಿರ್ತದೆ. FIR ಆದಾಗ ಒಂದು ಇಲ್ಲಿ RTO ಪಾಟೀಲ್ರದ್ದು ತಪ್ಪಿಲ್ಲ ಅಂತ ನಾನು ಹೇಳ್ತೇನೆ. ಯಾಕಂದ್ರೆ ನಾನು ಪರಿಯಂಬರಿಸಿದ ಮೇಲೆ ಒಂದು ರೀತಿಯಿಂದ ನಾನು ರಿಸಲ್ಟ್ ಕೊಡ್ತೇನೆ. RTO ಅವ್ರದ್ದು ಅವ್ರದ್ದು ಪಾಪ ಹೇಳ್ತಾರಲ್ಲ, ಅವ್ರನ್ನ ಯಾರೇ ಅಮರ್ಸ್ಲಿಕ್ಕೆ ಈ ಕೆಳಗಿನವ್ರು ಏನೋ ಮಾಡಿಬಿಟ್ಟಿದ್ದಾರೆ. ಸೊ ಈಗ ಅವರು ಹುಬ್ಬಳ್ಳಿನಲ್ಲಿದ್ದಾರೆ, ಸಂತೋಷ. ನಾವು ಕೂಡ ಅದ್ರ ಬಗ್ಗೆ ಸಾಕಷ್ಟು ತನಿಖೆಯನ್ನು ಮಾಡಿ ರಿಸರ್ಚ್ ಮಾಡಿನೇ ಬಂದುಬಿಟ್ಟಿದ್ದೀವಿ, ಒಂದು ರಿಸಲ್ಟ್ ಕೂಡ ನಾವು ಕೊಡ್ತೀವಿ. ಅವರು ಈ ಹಗರಣದಲ್ಲಿ ಈ ನೇರವಾಗಿ ಅಥವಾ ಯಾವುದೇ ರೀತಿಯಿಂದ ಪಾತ್ರದಲ್ಲಿ ಇಲ್ಲ ಅಂಥೇಳಿ ನಾನು ಈ ಮೂಲಕ ಕೂಡ ಹೇಳಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಅವರನ್ನು ಯಾಮರ್ಸಿ ಪಾಪ ಆಂಟಿಸಿಪೇಟರಿ ತೊಗೊಳಂಗೆ ಮಾಡಿಬಿಟ್ರು, ಅಂದರೆ ಮಿಸ್ಗೈಡ್ ಆಗಿತ್ತು ಅವರಿಗೆ. ಅದೊಂದು ಕನ್ಫ್ಯೂಷನ್ ನಮಗೂ ಇತ್ತು, ಯಾಕೆ ತೊಗೊಂಡ್ರು ಅವ್ರನ್ನ, ಮತ್ತೆ ಯಾಕೆ ಸಾಕ್ಷಿ ಮಾಡಿದರು ಅಂಥೇಳಿ.
ಅದು ಸರಿಯಾಗಿದೆ ಅಂತ ಹೇಳ್ತೇನೆ. ಇಲ್ಲಿ ಮೋಹಿತ್ ಸಹದೇವ್ ಅಂತ ಹೇಳಿ ಅವರಿಗೆ ಈ ಎಫ್ಐಆರ್ ನಂಬರ್ 60/22 ಲಕ್ಷ್ಮೀಪುರಂ ಸ್ಟೇಷನ್ ಕೊಟ್ಟಿದ್ರು ತನಿಖೆ, ತನಿಖೆ ಸರಿಯಾಗಲಿಲ್ಲ, ಪದೇ ಪದೇ ತೋರಿಸ್ತೀವಿ. ಅವರು ಆ ಸೇವೆಯನ್ನ ಮಾಡಿದ್ರು, ಸರ್ಕಾರಿ ಸೇವೆಯನ್ನಲ್ಲ, ಇಲ್ಲಿ ನೋಡಿ ಬೇರೆಯವರ ಸೇವೆಯನ್ನ ಮಾಡಿದ್ರು ಅಂತ ಹೇಳ್ತಾರೆ. ಇದಕ್ಕೆ ನಮ್ದು ತಕರಾರು ಇರೋದ್ರಿಂದ ನಾವೇನ್ ಮಾಡಿದ್ವಿ, ಒಂದು ಲೆಟರ್ ಅನ್ನ ಮತ್ತೆ ಕಮಿಷನರ್ ಆಫ್ ಪೊಲೀಸ್ ಅವರಿಗೆ ಬರೆದ್ವಿ. ಅವರು ಲಕ್ಷ್ಮೀಪುರಂನ ರವಿಕುಮಾರ್ ಅವರಿಗೆ ಕೊಟ್ಟಿದ್ರು. ಪಾಪ ಈಗ ಎಲೆಕ್ಷನ್ ಟ್ರಾನ್ಸ್ಫರ್ ಅದು ಇದು ಅಂತ ಹೋಗ್ಬಿಟ್ರು. ಅವರು ಕೂಡ ಸುಮಾರು ಕೆಲಸಗಳನ್ನು ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ, ಪಾಪ ಎಲ್ಲರನ್ನ ಕರೆದು ಸೂಕ್ತವಾಗಿ ಮಾಡಿದ್ದಾರೆ. ಅದಾದ್ಮೇಲೆ ಒಂದು ಜಿಜ್ಞಾಸೆ ಅವರಿಗಿತ್ತು, ಮೋಹಿತ್ ಸಹದೇವ್ ಅವರು ನನ್ನ ಸೀನಿಯರ್ ಆಗ್ತಾರೆ, ಅವ್ರನ್ನ ನಾನು ಯಾವ ರೀತಿ ಎನ್ಕ್ವೈರಿ ಮಾಡಬೇಕು, ಕಷ್ಟ ಆಗ್ತದೆ ಅನ್ನೋ ರೀತಿ ಹೇಳ್ತಾರಲ್ಲ, ಬಿಸಿ ತುಪ್ಪ ನುಂಗ್ಲಿಕ್ಕೆ ಬರಲ್ಲ, ಉಗುಳ್ಲಿಕ್ಕೆ ಬರಲ್ಲ. ನಾವು ಮತ್ತೆ ಪೊಲೀಸ್ ಕಮಿಷನರ್ಗೆ ಒಂದು ಲೆಟರ್ ಬರ್ತೀವಿ. ಇದು 3rd February ಒಂದು ಲೆಟರ್ ಬರೆದ್ವಿ. ಆ ಬರೆದಾಗ ಅವ್ರಿಗೆ ಹೇಳಿದ್ವಿ, ಸರ್ ಈ ತನಿಖೆಯನ್ನು ಒಂದು ವಿಶೇಷ ತಂಡ ಅಥವಾ ACP ಕೇಡರ್ ಅಂದರೆ ಈ ಮೋಹಿತ್ ಸಹದೇವ್ ಏನಿದಾರಲ್ಲ ಅವ್ರಿಗಿಂತ ಸ್ವಲ್ಪ ದೊಡ್ಡ ಕೇಡರ್ನವರಿಗೆ ಕೊಟ್ಬಿಟ್ರೆ ಸಣ್ಣವ್ರನ್ನ ಕರೆಸಿ ಏ ಬಾಪ ಏನೇನು ಮಾಡಿದ್ದೆ ಅಂತ ಕೇಳಲಿಕ್ಕೆ ಇರ್ತದೆ. ಈಗ ಹೆಡ್ ಮಾಸ್ಟರ್ನ ತನಿಖೆ ಮಾಡಲಿಕ್ಕೆ ಟೀಚರಿಗೆ ಕೊಟ್ಬಿಟ್ರೆ ಏನಾಗ್ತದೆ, ಮೇಲಾಧಿಕಾರಿ ಆಗ್ತಾರೆ, ಸರ್ ನಮಸ್ಕಾರ ಅಂತಂದ್ರೆ ತನಿಖೆ ಕೂಡ ಹಳ್ಳ ಹಿಡಿತದೆ. ಹಾಗಾಗಿ ನಾ ಬೇರೆ ಲೆಟರ್ ಬರೆದಿದ್ದಾರೆ. ಈಗ ಪೊಲೀಸ್ ಕಮಿಷನರ್ ಅವರು ಭಾಳ ಅದ್ಭುತವಾಗಿ ಒಂದು ಬೇರೆ ತಂಡವನ್ನೇ, ಬೇರೆ ತನಿಖಾಧಿಕಾರಿಯನ್ನೇ ನೀಡಿದ್ದಾರೆ ನಿನ್ನೆ ನಮಗೆ ಆ ಕರೆ ಮೂಲಕ ಅವರು ಹೇಳಿದರು ಅವರ ಆಫೀಸಿಂದ. ವೀಕ್ಷಕರೇ, ನಾವು ನಂತರ ಈ ಪತ್ರ ಬರೆದಿದ್ವಿ ಏನು ಕಂಟಿನ್ಯೂ ಆದ್ವಲ್ಲ, ಅದರಲ್ಲಿ ಒಂದು ಉಲ್ಲೇಖವನ್ನು RTO ಮಾಡಿದರು. ಅವ್ರು ಹೇಳ್ತಾ ಇದ್ರು ಈ ರೋಸ್ ಮೆಟಾ ಏನಿದೆಲ್ಲ ಕಂಪ್ನಿ, ಇದಕ್ಕೆ ನಾವು ಡಾಟಾಬೇಸನ್ನು ಕೊಡ್ತೀವಿ, ಅವ್ರು ರೆಡಿ ಮಾಡಿಕೊಡ್ತಾರೆ, ಈ ರೀತಿ ಆಗ್ತದೆ ಅಂತ ಹೇಳ್ತಾರೆ. ಒಂದು ತನಿಖೆ ಆಗಿದೆ ನಮ್ಮಲ್ಲಿ ಕೂಡ ಅಂತ ಹೇಳಿದರು, ಅದು ಯಾವುದು ರಿಸಲ್ಟ್ ಬರಲಿಲ್ಲ. ಅದಕ್ಕೆ ಆ ಉತ್ತರ ನಮಗೆ ಸಮಂಜಸ ಅಲ್ಲ ಅನ್ನೋದಕ್ಕೆ ನಾವು ಮತ್ತೆ ಒಂದು ಲೆಟ್ರ್ ಬರೆದ್ವಿ. ಆ 31ಕ್ಕೆ ನಾವು ಒಂದು ಲೆಟ್ರ್ ಬರೆದ್ವಿ. ಆ ಲೆಟ್ರಿಗೆ ಮತ್ತೆ ನಿನ್ನೆ ಉತ್ತರ ಕೊಟ್ಟಿದ್ದಾರೆ, ನೀವು ಭೌತಿಕವಾಗಿ ಅದರ ಈ ಕಾರ್ಡ್ಗಳನ್ನು ಕೊಟ್ಟಿದ್ರೆ ನಾವು ಎಲ್ಲ ತನಿಖೆ ಮಾಡ್ತೀವಿ. ನಾವು ಹೇಳಿ ಮಾಡ್ತಾ ಕೂತ್ಕೊಂಡು ನೀವು ಬರೀ ಪತ್ರ ವ್ಯವಹಾರ ಮಾಡ್ಕೊಂಡು ಕೂಡೋದಾದರೆ, ನಮ್ಮಲ್ಲಿ ಹುಬ್ಳಿ ಸೈಡ್ ಹೇಳ್ತಾರಲ್ಲ ಗಿರ್ಮಿಟಿ ತಿನ್ನೋದು ಗಿರ್ಮಿಟಿ ತಿನ್ನೋದು ಅಂತ ಹೇಳಿ, ಗಿರ್ಮಿಟಿ ತಿನ್ಲಿಕ್ಕೆ ಸಿಕ್ಕಾಪಟ್ಟೆ ಪೇಪರ್ಗಳಾಗ್ತವೆ, ಅದು ಉಪಯೋಗ ಆಗೋದಿಲ್ಲ. ಏನು ಮಾಡಬೇಕು ಅನ್ನೋದಕ್ಕೆ, ನೀವೇನು ಮಾಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ, ನಿಮಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಮ ಬದ್ಧತೆ ಏನು? ನೀವು ಅಲ್ಲಿದ್ದೀರಿ, ನೀವು ಅಧಿಕಾರಿಯಾಗಿದ್ದೀರಿ, ನೀವು ಒಳ್ಳೆ AC ರೂಮ್ನಲ್ಲಿ ಕೂತ್ಕೊಂಡಿದ್ರಿ, ಒಳ್ಳೆ ಸೀಟ್ನಲ್ಲಿ ಕೂತ್ಕೊಂಡಿರಿ, ಇದರ ಬಗ್ಗೆ ತನಿಖೆ ನೀವು ಕಂಪ್ಲೇನೆಂಟ್ ಆಗಬೇಕ್ರಿ ಅಂತ ನಾನು ಹೇಳ್ತಾ ಇರೋದು. ನಮ್ಮಲ್ಲಿ ಇಷ್ಟಿಷ್ಟು DLಗಳಾಗಿದ್ದಾವೆ, ಒಬ್ರು ಯಾರು ತಂದಿದ್ದಾರೆ, ನೀವು FIR ಕಂಪ್ಲೇನೆಂಟ್ ಆದರೆ ಇರೋ ಹುಳುಗಳು ಹೊರಗೆ ಬರ್ತಾವೆ ಅಂದರೆ ಅದು ಆಗ್ತಾ ಇಲ್ಲ ಅನ್ನೋದಕ್ಕೆ ಒಬ್ಬ ಖಾಸಗಿ ವ್ಯಕ್ತಿ ಯಾರೋ ಬಂದು ಅಥವಾ ನಮ್ಮಂಥವ್ರು ಅದನ್ನು ಬಂದು ಮಾಡ್ತಾ ಇದ್ದೀರಿ. ನೀವೇ ಸರ್ಕಾರ ಆಗ್ತೀರಿ, ನಿಮ್ಮಿಂದ ಒಂದು ಕಂಪ್ಲೇಂಟ್ ಆಯಿತು ಅಂದರೆ ಭಾಳ ಅದೊಂದು ಸೂಕ್ತವಾದ ತನಿಖೆ ಆಗ್ತದೆ, ನಿಮಗೆ ಅದು ತಿಳಿತಾ ಇಲ್ಲ. ಪ್ರಾಯಶಃ ಇಲ್ಲಿ ನೋಡಿದರೆ ಆ ಹೇಳ್ತಾರಲ್ಲ ಈಗ ಈ ಹುಡುಗಿ ಇಲ್ಲಿದ್ದಾರೆ, ಈ ಹುಡುಗಿ ಅಡ್ರೆಸ್ಸೇ ಬೇರೆ, ಈಕೆ ಫೋಟೋನೇ ಬೇರೆ, ಈ ರೀತಿ ಕೇರಳದಿಂದ ಬಂದವರು ಅವ್ರು ಬೇರೆನೇ DL ಮಾಡಿಸ್ಕೊಂಡು ಹೋಗ್ತಾರೆ. ಅವ್ರಿಗೆ ಆ ಪತ್ರಗಳು ಯಾವುದೋ ಡ್ರೈವಿಂಗ್ ಲೈಸೆನ್ಸ್ನಿಂದ ಹೇಳಿದ್ನಲ್ಲ, ಅದು ಇನ್ನೂ ಎಪಿಸೋಡ್ ಕಂಟಿನ್ಯೂ ಆಗ್ತದೆ, ಇಷ್ಟಕ್ಕೆ ಮುಗಿಸಲು ನಾವು ಬರ್ತದೆ ನೋಡ್ತಾ ಇದ್ದೀವಿ. ಇಲ್ಲಿ ಈ ವಿಳಾಸದಲ್ಲಿ ನಮ್ಮ ಸಹದೇವ್ ಮೋಹಿತ್ ಸಹದೇವ್ ಅವರು ಹೋಗಿಲ್ಲ, ನಾವು ಅದನ್ನು ಕಂಡುಹಿಡ್ಕೊಂಡಿದ್ದೀವಿ. ನೀವು ಎಲ್ಲಿಯೂ ಹೋಗಿಲ್ಲ, ಕೂತ್ಕೊಂಡಲ್ಲೇ ತನಿಖೆ ಮಾಡೋದಾಗಿದ್ದರೆ ಇದೆಂಥ ತನಿಖೆ ಅಂತ ನಾನು ಕೇಳ ರಿಪೋರ್ಟ್ ಅಂತ ಹೇಳ್ತೀರಾ, ಅಂದರೆ ಅವರು ಸಿಗಲ್ಲ ಅಂದರೆ ಅವ್ರ ಜೊತೆಗೇನೆ ನೀವು ಸ್ವೀಟ್ ತಿನ್ನೋದಾದರೆ ಮತ್ತು ಇನ್ನೆಂಥದ್ದು, ಇವು ಯಾವೂ ಸರಿಯಾಗಿಲ್ಲ. ಹೀಗಾಗಿ ಇದಕ್ಕೆ ನಮ್ಮ ತಕರಾರಿದೆ. ಇಲ್ಲಿ ನಾವು ಒಂದು ಪ್ರಶ್ನೆಯನ್ನು ಕೇಳಕ್ಕೆ ಇಷ್ಟಪಡ್ತೀವಿ RTO ಕಚೇರಿಯವರಿಗೆ, ನಿಮ್ಮ ಜವಾಬ್ದಾರಿಗಳೇನು, ನಿಮ್ಮ ಬದ್ಧತೆ ಏನು? ಕೇವಲ ಹಣ ತಗೊಂಡು ಈ DLR ಕೊಡಲ್ಲ, ಹಾಗೆ ಈ ರೋಸ್ ಮೆಟಾ ಏನು ಕಂಪ್ನಿ ಇದೆ ಅಲ್ಲ, ಈ ಡೀಟೇಲ್ಸ್ಗೆ ಬರೀ ಡಾಟಾಬೇಸ್ ನೀವು ರೆಡಿ ಮಾಡಿ ಮಾಡಿ ಕೊಡೋದ ಅಂದರೆ ತೂಕಡಿಸೋನಿಗೆ ನೀವು ಮಲಗಿಸ್ತೀರಾ ಹಾಸಿಗೆ ಹಾಸಿಕೊಟ್ಟು? ನಿಮ್ಮಲ್ಲಿ ಇಂಥ ಮಿಸ್ಟೇಕ್ಸ್ ಆಗಿದ್ದಾವೆ, ಔಟ್ ಸೋರ್ಸ್ ಎಂಪ್ಲಾಯಿ ಅಂತಂದರೆ ಅವರು ಖಾಸಗಿಯಾಗಿರ್ತಾರೆ, ತೆಗೆದ್ರು ಅಷ್ಟೇ ಬಿಟ್ಟರು ಅಷ್ಟೇ, ಏನು ಹರ್ಕೊಂತಿ ಹರ್ಕೋ ಅನ್ನೋದು ಇರ್ತಾರೆ. ನಿಮ್ಮ ಆ್ಯಕ್ಷನ್ ಏನು? ಈಗ ಕೊಂಚ ಸುಧಾರಿಸ್ತಾ ಇದೆ ಆ ಮೈಸೂರಿನ RTO ಅಂತ ಹೇಳಿ ನಮಗೆ ಕೆಲವೊಂದು ವಿಜುವಲ್ಸ್ ಬಂದಿದೆ, ನಮ್ಮ ರಿಪೋರ್ಟರ್ ಕಳಿಸಿದ್ದಾರೆ. ಇಲ್ಲಿ ಹಗರಣ ಆಗಿದೆ ಅಂದಾಗ ಅವರೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ಲ, ನಿಮಗೆ ಗೊತ್ತಿದೆ. ಹಾಗೆ ಇದನ್ನು ಮಾಡಿದ್ದು ಈಗ GARUDA TV ಅದನ್ನು ಫಾಲೋಅಪ್ ಮಾಡ್ತಾ ಇದೆ. ಕಷ್ಟ ಆಗಿರಬೇಕು ನಿಮಗೆ, ನಮ್ಮನ್ನು ಎಷ್ಟು ಬೈಕೊಂತಿರೋ ನೀವು ಗೊತ್ತಿಲ್ಲ, ಸಂತೋಷ ನಮಗೆ ಬೈಕೊಂಡಷ್ಟು ಆಶೀರ್ವಾದ.
ಇಲ್ಲಿ 29/12 2023 ನಾವು ಪತ್ರ ಬರೀತೇವೆ ಸರ್ ಮೋಹಿತ್ ಸಹದೇವ್ ಅವರು ತನಿಖೆ ಸರಿ ಮಾಡಿಲ್ಲ ಅಂತ ಹೇಳಿ ಪಾಪ ಕಮಿಷನರ್ ಅವರು ಸ್ಪಂದಿಸಿದ್ರು ಅವರು ಮಾಡಿದ್ದಿಷ್ಟೇ ಆಗಿನ ಎಂಎಲ್ಎ ಆಫೀಸರ್ ಎಂಎಲ್ಎ ಅವರ ಕಚೇರಿಗೆ ಹೋಗ್ತಾರೆ ಈ ಆಫೀಸರ್ ಹೋದ್ಮೇಲೆ ಅಲ್ಲಿ ಯಾರನ್ನ ಅವ್ರು ಹಿಡಿಬೇಕಾಗಿತ್ತು ಅವ್ರ ಜೊತೆಗೆ ಫೋಟೋ ಪೋಸ್ಟ್ ಕೊಡ್ತಾರೆ ಕೊಟ್ಟ ಮೇಲೆ ಹೆಚ್ಚುವರಿ ತನಿಖೆ ಆದೇಶವನ್ನ ಮಾಡಿ ನೀವು ಅಂತ ನಾವು ಕೇಳ್ಕೊಂಡಿದ್ವಿ ಅದಕ್ಕೆ ಕಮಿಷನರ್ ಪೊಲೀಸ್ ಅವರು ಸ್ಪಂದಿಸಿದ್ದಾರೆ ಇದಾದ್ಮೇಲೆ 1-2 ಮತ್ತೆ ಪದೇ ಪತ್ರ ಬರೆದಿದ್ವಿ ನಾವು ಅದರ ಉಲ್ಲೇಖ ಕೂಡ ಇಲ್ಲೇ ಇದೆ ಇಲ್ಲಿ ನಾವು ಪದೇ ಪದೇ ಹಿಡ್ಕೊಂಡಿರುವ ಈ ಡಿಎಲ್ ಸಂಖ್ಯೆಗಳು ಇದನ್ನ ದುರ್ಬಳಕೆ ಆಗಿದೆ ಅಂತ ಹೇಳಿ ಪದೇ ಪದೇ ನಾವು ಮೇಡಂ ಅವರಿಗೆ ಕೂಡ ಬರಿತಾ ಇದ್ದೀವಿ ಅವರು ಕೂಡ ನೋಡಿದ್ದಾರೆ ಅದನ್ನ ಇದನ್ನ ಅವರಿಗೆ ಬೌದ್ಧಿಕವಾಗಿ ಇದನ್ನ ಕೊಡಬೇಕಂತೆ ಕೊಡಕ ಆಗಲ್ಲ ಅಂತ ನಾವು ಹೇಳ್ತೀವಿ ನೀವು ಪೊಲೀಸ್ ಸ್ಟೇಷನ್ದಿಂದ ನೀವು ತಗೊಂಡು ಯಾಕಂದ್ರೆ ಅಲ್ಲಿಗೆ ಬಂದಿದೆ ಅವರ ಅಂಗಡಿಯಲ್ಲಿ ಬಂದಿದೆ ನೀವು ಕೊಡಿ ಅವರಿಗೆ ಇಲ್ಲಿ ಕಾರ್ಡ್ ಸಂಖ್ಯೆ ಇದೆ 6962685 ಅಂತ ಹೇಳಿ ಹಾಗೆ 7075018 ಅಂತ 7169663 ಅಂತ ಹಾಗೆ 7169576 ಹಾಗೆ ಈ K09200800016241 ಅಂತ ಈ ಕೇರಳದ್ದು ಕೆಲವೊಂದು ಇಲ್ಲಿ ಘೋಟಾಲ ಆಗಿದ್ದಾವೆ ಅಂತ ಹೇಳ್ಬೋದು ಇಲ್ಲಿ ಆರ್ ಟಿ ಓ ಮೇಡಮ್ ಅವರು ಅವ್ರನ್ನ ನಾನು ಬೈಯಕ್ಕಾಗಲ್ಲ ಯಾಕಂದ್ರೆ ಒಳ್ಳೆಯವರೇ ಅವ್ರ ಪೀಡ್ನಲ್ಲಿ ಅಲ್ಲ ಅಂತ ಹೇಳ್ತಾರೆ ನಾವು ಪಾಟೀಲ್ರನ್ನು ಬೈಕ್ತಾ ಕೊಡೋದಿಲ್ಲ ಯಾಕಂದ್ರೆ ಹೀ ಇಸ್ ಆಲ್ಸೋ ಗುಡ್ ಇಲ್ಲಿ 10-1 ಅವರು ಉತ್ತರ ಕೊಡ್ತಾರೆ ರಾಸ್ಮೇಡಾ ಅಂತ ಹೇಳಿ ಏನು ಹರಿಯಾಣ ಕಂಪನಿ ಇದೆಯಲ್ಲ ಅವರಿಗೆ ಕೊಟ್ಬಿಟ್ಟಿದ್ದಾರೆ ಇಲ್ಲಿ ಪ್ರಶ್ನೆ ಬಂದು ಈ ಕಂಪನಿ ನೀವು ಬ್ಲ್ಯಾಕ್ ಲಿಸ್ಟ್ ಹಾಕ್ತಿರೋ ವೈಟ್ ಲಿಸ್ಟ್ ಹಾಕ್ತಿರೋ ಅದು ನಿಮಗೆ ಬಿಟ್ಟಿದ್ದು ಸರ್ಕಾರಕ್ಕೆ ಇಷ್ಟೊಂದು ಅನಿವಾರ್ಯವಾಗಿದೆಯಾ 15 ವರ್ಷದ್ದು ಒಂದು ಟೆಂಡರ್ ಕೊಡ್ತಾರೆ ಅಂದ್ರೆ ಪ್ರಿಂಟ್ ಮಾಡೋದು ಕೊಡೋದು ಡಾಟಾ ಬೇಸ್ ತಗೊಂಡು ಅಲ್ಲಿ ಯಾರ್ಯಾರು ಔಟ್ಸೋರ್ಸ್ ಇರೋದ್ರಿಂದ ಒಂದು ಪರ್ಮನೆಂಟ್ ಎಂಪ್ಲಾಯ್ ಅಂತ ಇರೋದಿಲ್ಲ ಯಾರೋ ಬರ್ತಾರೆ 2-3 ವರ್ಷದ ಡಾಟಾಗಳನ್ನ ತಗೊಂಡು ಹೋಗ್ತಾರೆ ಅದನ್ನ ನಕಲಿ ಮಾಡ್ತಾರೆ ಕೊಟ್ಟು ಬಿಡ್ತಾರೆ ಹಾಗಾದ್ರೆ ರೋಸ್ಮಾರ್ಟ್ ಕಂಪನಿ ಅವರು ಅವರ ಮೇಲೆ ಏನು ಆಕ್ಷನ್ ತಗೊಂಡಿದ್ರು ಅವ್ರು ಏನಾದರೂ ಕಂಪ್ಲೇಂಟ್ ಆಗಿದಾರೆ 2021 ಇಲ್ಲ CCB ಅವರೇ ರೇಡ್ ಮಾಡಿ ಕೆಲವೊಂದು ಸತ್ಯಗಳನ್ನು ಕಂಡುಹಿಡಿದಿದ್ದಾವೆ ನಿಮಗೆ ಹೇಳ್ತೀವಿ ಇಲ್ಲಿ ನಾವು ಪತ್ರಗಳನ್ನು ಬರಿತಾ ಬರಿತಾ ನೀವು ಉತ್ತರ ಕೊಡ್ತಾ ಕೊಡ್ತಾ ಅದು ಸಾರಥಿಯಲ್ಲಿಲ್ಲ ಹಾಗೆ ಇಲ್ಲಿ ಹಿಂಬಂಡಿಯಲ್ಲಿ ಇಲ್ಲ ಸಾರಥಿ ಅಂದರೆ ಅದೊಂದು ಸೈಟ್ ಇದೆ ಅದೊಂದು ಆ್ಯಪ್ ಇದೆ ಅಲ್ಲಿ ನಿಮ್ಮ ತತ್ರಾಂಶಗಳೆಲ್ಲ ಅಲ್ಲಿ ಫೀಡ್ ಆಗ್ತವೆ ಅದರಲ್ಲಿ ಕಂಡು ಬಂದಿಲ್ಲ ಅದನ್ನ ಫೀಡ್ ಮಾಡೋರು ಯಾರು ಸಾರಥಿನಲ್ಲಿ ಅಂದ್ರೆ ಕುದುರೆ ಗಾಡಿನೇ ಇಲ್ಲ ಅಲ್ಲಿ ಕುದುರೆ ಗಾಡಿ ಇದೆ ಜಟ್ಕ ಹೊಡೆಯೋನೇ ಇಲ್ಲ ಅಂತ ಹೇಳಿದಾಗ ಈ ಕೃಷ್ಣಮೂರ್ತಿನ ಸಾರಥಿ ಆಗ್ಬಿಡ್ತಾರೆ ಈ ಮಹಾಭಾರತದ ಧರ್ಮ ಯುದ್ಧಕ್ಕೆ ಇಲ್ಲಿ ಪಾಪ ಅವ್ರಿಗೆ ಈಗ ರವಿಕುಮಾರ್ ಅವರು ಒಳ್ಳೆ ರೀತಿಯಿಂದ ನಡೆಸ್ತಾ ಇದ್ರು ಹೇಳ್ತಾರಲ್ಲ ಟ್ರಾನ್ಸ್ಫರ್ ಅನಿವಾರ್ಯತೆಗಳು ಬಂತು ಹೋದ್ರು ಮತ್ತೆ ಈಗ ಇದಕ್ಕೆ ಅವ್ವ ಅಪ್ಪ ಯಾರು ನಾವು ಮತ್ತೆ ಕಮಿಷನರ್ ಅವ್ರಿಗೆ ಕೇಳಿದೆ ಸರ್ ಕೂಸಾಡ್ತಾ ಇದೆ ಯಾರು ಇದಕ್ಕೆ ತಲೆ ಕೆಡಿಸ್ಕೊಬಿಡಿ ಮತ್ತೆ ಯಾರಾದರೂ ಹಾಲು ಕೊಡಲಿಕ್ಕೆ ಕೊಡ್ತೀವಿ ಅಂತ ಹೇಳಿ ಈಗ ಬರೆದಿದ್ದಾರೆ ಅದಕ್ಕೊಂದು ಲೆಟರ್ ಕೂಡ ರೆಡಿಯಾಗಿದೆ ನಾವು ಮತ್ತೆ ನಿಮಗೆ ಅದನ್ನು ತೋರಿಸ್ತೀವಿ ಇಲ್ಲಿ ಇದನ್ನೆಲ್ಲ ಉಲ್ಲೇಖ ಮಾಡ್ತಾ ನಾವು ಒಂದೇ ಒಂದು ಅಂಶವನ್ನು ಹೇಳೋದು ಇಲ್ಲಿ ರೋಸ್ ಮೇಡ್ಸ್ ಅಂತ ಹೇಳಿದಲ್ಲ ಈ ಕಂಪ್ನಿ ಏನು ಯಾಕೆ ಎತ್ತ ಇದು ಹೇಳಲಾರದೆ ನಿಮಗೆ ಏನು ಅರ್ಥ ಆಗಲ್ಲ ಈ ಕಾರ್ಡ್ಗಳು ಏನು ಮಾಡ್ತಾರಲ್ಲ ಈ ಕಾರ್ಡ್ಗಳು ಒಂದು ಕಂಪ್ನಿ ರೆಡಿ ಮಾಡ್ತದೆ ಆ ರೆಡಿ ಮಾಡಿದಾಗ ಅವರು ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿ ಮಷಿನ್ ತಂದಿರ್ತಾರೆ ಕೋಟಿಗಟ್ಟಲೆ ತಗೊಳ್ತಾರೆ ಕೋಟಿಗಟ್ಟಲೆ ದುಡಿತಾರೆ ಹಾಗೆ ಕೋಟಿಗಟ್ಟಲೆ ಸೂಟ್ ಕೇಸ್ನಲ್ಲಿ ತಗೊಂಡು ಹೋಗ್ತಾರೆ ಸೂಟ್ ಕೇಸ್ನಲ್ಲಿ ತಂದು ಕೊಡ್ತಾರೆ 2021 CCB ರೈಡ್ ಆಗ್ತದೆ ಸ್ವಲ್ಪ ಗಮನ ಹರಿಸಿ ಇದು ಸ್ವಲ್ಪ ಹಿಂಗೆ ತಿರುಗಿ ಫ್ಲ್ಯಾಶ್ ಬ್ಯಾಕ್ ಹೋಗ್ತಾರಲ್ಲ ಆ ಕತೆ ರೋಸ್ಮೇಡ್ ಅಂತ ಹೇಳಿದಿಗೆ ಅವರು ಉಲ್ಲೇಖ ಮಾಡಿದ್ರು ಆರ್ ಟಿ ಓದವರು ನಾವು ಬುಡದಿಂದನೇ ಬರ್ತಾ ಇದ್ದೀವಿ ಈಗ 9 ಆರೋಪಿಗಳು ಅವ್ರನ್ನ ಉಲ್ಲೇಖ ಮಾಡ್ತಾ ಇದ್ದೀವಿ ಲೋಕೇಶ್ ಅಂತ ಹೇಳಿ ಮೊದಲೇ ಆರೋಪಿ ಲೋಕೇಶ್ ಅಂತ ಅಲಿಯಾಸ್ ಸುಳ್ಬಣ್ಣ ಅಂತ ಹೇಳಿ 37 ವರ್ಷದ ಅವರು ಪುಟ್ಟೇನಹಳ್ಳಿ ಅವರವರು ಹಾಗೆ ಸುದರ್ಶನ್ ಅಂತ ಅಲಿಯಾಸ್ ಸತ್ಯನಾರಾಯಣ ನೆನ್ಪಿಟ್ಕೊಳ್ಳಿ ಸತ್ಯನಾರಾಯಣ ಅಂತಾನೆ ಜಾಸ್ತಿ ಕರೀತಾರೆ ಅವ್ರಿಗೆ 50 ವರ್ಷದವರು ಶಾಂತಿನಗರದವರು ಬೆಂಗಳೂರಿನವರು 3ನೇದವರು ನಿರ್ಮಲ್ ಕುಮಾರ್ ಅಂತ ಹೇಳಿ ಇವರು ಶಾಂತಿನಗರದವರು ದರ್ಶನ್ ಅಂತ ಹೇಳಿ 25 ವರ್ಷದ ಗಡವೈತ ಕೆಂಗೇರಿಯತ ಶ್ರೀಧರ್ ಅಂತ 31 ವರ್ಷ ಹಾಸನ್ನವರು ಹಾಗೆ ಚಂದ್ರಪ್ಪ 28 ವರ್ಷ ಜ್ಞಾನಭಾರತಿ ಅಭಿಲಾಷ್ ಅಂತ ಹೇಳಿ ವಿಜಯನಗರದವರು ಹಾಗೆ ತೇಜಸ್ ಅಂತ ಹೇಳಿ ಬಸವೇಶ್ವರ ನಗರ ಬೆಂಗಳೂರಿನವರು ಶ್ರೀಧರ್ ಅಲಿಯಾಸ್ ಆದಿತ್ಯ ಭಾರತಿ ಅಂತ ಹೇಳಿ ವಿಜಯನಗರದವರು ಬೆಂಗಳೂರಿನವರು
ಈಗ ಆಗಿನ ಜಾಯಿಂಟ್ ಕಮಿಷನರ್ ಇದ್ರು ಸಂದೀಪ್ ಪಾಟೀಲ್ ಅವರು, ಹಾಗೆ ಅಲ್ಲಿ ಕಮಿಷನರ್ ಕಮಲ್ ಪಂತ್ ಅವರು ಎಲ್ಲವನ್ನ ಉಲ್ಲೇಖ ಮಾಡ್ತಾ ತೋರಿಸ್ತಾ ಇದ್ದಾರೆ ಎಷ್ಟೊಂದು ಕಾರ್ಡ್ಗಳು ಇದಾವೆ ಅಂತೇಳಿ. ಇಲ್ಲಿ ರೋಸ್ ಮೇಟ್ನವ್ರ ಮೇಲೆ ಆಕ್ಷನ್ ತಗೊಳಕ್ ಹೋದಾಗ ಸುಮಾರು ಜನ ಇನ್ಫ್ಲೂಯೆನ್ಸ್ ಮಾಡಿದ್ರು, ಪ್ರೆಷರ್ ತಂದ್ರು, ಅಲ್ಲ ಹೆಸರನ್ನ ಎಲ್ಲಿಯೂ ಬರಲಾರ್ದಂಗೆ ನೋಡ್ಕೊಳಕ್ ಹೊಂಟಿದ್ರು, ಅದು ಆಗಲಿಲ್ಲ. ನಂತರ ಇಲ್ಲಿ ಲೋಹಿತ್ ಹಾಗೆ ಈಗ ಲೋಕೇಶನ್ ಇದರಲ್ಲ, ಇವರು ಎಂಪ್ಲಾಯಿಗಳಾಗಿದ್ರು ಈ ರೋಸ್ ಮೇಟ್ ಕಂಪ್ನಿಯವರು, ಬರುವಾಗ ಒಂದು 2 ವರ್ಷ ಡಾಟಾ ಹಿಡ್ಕೊಂಬಂದ್ರು ಅಂತ ಹೇಳಿ ಅಲ್ಲಿ ಕತೆ ಹೇಳಿದ್ದಾರೆ. ಇನ್ನು ಅದು ಕಂಟಿನ್ಯೂ ಆಗಿದೆ. ಇಲ್ಲಿ ಇವರಿಬ್ಬರು ಬರುವಾಗ ಹೇಳ್ತಾರಲ್ಲ ಕಂಪ್ನಿ ಕೆಲಸ ಮಾಡೋ ಮುಂದೆ ಅವು ಏನೇನು ಹಿಡ್ಕೊಂಬಂದ್ರಂತೆ, ಅದಕ್ಕೆ ಇವರೇ ಸಹಕಾರ ಕೊಟ್ಟಿದ್ದು ಅಂತ ಹೇಳ್ತಾರೆ. ಇರಲಿ, ಈ ಗ್ಯಾಂಗ್ ಏನಿದೆಯಲ್ಲ ವೆಹಿಕಲ್ ಕಳ್ಳರ ಜೊತೆಗೆ ಸೇರಿಕೊಂಡಿತ್ತು ಈ 9 ಜನರದ್ದು. ಅಂದರೆ ಒಂದು ಕದಿಯೋಗ ಅವು ಡಾಕ್ಯುಮೆಂಟ್ಸ್ ಕೇಳ್ತಾರೆ, ಏನು ಬೇಕು ಕದ್ದು ಮಾಲಿ ಕೂಡ ಡಾಕ್ಯುಮೆಂಟ್ಸ್ ಕೇಳ್ತಾರೆ. ಯಾಕಂದರೆ ಅದು ರೋಡ್ ಮೇಲೆ ಓಡಾಡೋದು, ಪೊಲೀಸರು ಸಿಟಿ ಹೊಡೆದು ನಿಲ್ಲಿಸಿದಾಗ ಏನೋ ಒಂದು ತೋರಿಸ್ಬೇಕಲ್ಲ. ಇಲ್ಲಿ RC DL ಇತ್ಯಾದಿ ಫೋರ್ಜರಿ ಮಾಡಿದ್ದಾರೆ, ಇದಕ್ಕೆ ಸಹಕಾರ ಕೊಟ್ಟಿದ್ದೆ ಇಷ್ಟೊಂದು ಹಗರಣ. ಅಲ್ಲಿ ನಿಮ್ಮ ತೋರಿಸ್ತಾ ಇದ್ದೀನಿ ನೋಡಿ ಫೋಟೋದಲ್ಲಿ, ಆ ಪರಿ 9-10 ಸಾವಿರ ರೆಡಿ ಆಗಿದ್ದಾವೆ, ನೀವೇ ನೋಡ್ಬೋದು ಕಣ್ಣಾರೆ ನೋಡ್ಬೋದು. ಇದರಲ್ಲಿ ಹಳೆ ಎಂಪ್ಲಾಯಿಗಳು 2 ವರ್ಷದ ಡಾಟಾಗಳನ್ನು ಕದ್ಕೊಂಡು ಹೋದ್ರಂತೆ. ಅವ್ರಿಗೆ ಅವ್ರು ಯಾಕೆ ಅವಕಾಶ ಕೊಟ್ಟರು ಗೊತ್ತಿಲ್ಲ, ಅವ್ರ ಮೇಲೆ ಏನು ಆ್ಯಕ್ಷನ್ ತೊಗೊಂಡ್ರು ಅದೂ ಗೊತ್ತಿಲ್ಲ. ಎಲ್ಲ ಗೌಪ್ಯವಾಗಿದ್ದಾವೆ, ಹಣ ಬಂದರೂ ಸಾಕು ಏನಾದರೂ ತಿಂದ್ಬಿಡೋಣ ಅನ್ನೋ ಅರ್ಥದಲ್ಲಿ. ಹಾಗೆ ನಮ್ಮನ್ನು ತಡೋರ್ಲಿದ್ರೆ ಸಾಕು ಅಂತ ಹೇಳಿ, ಇಲ್ಲಿ ಸರ್ಕಾರ ನಮ್ಮನ್ನು ಅಳ್ಳಾಡ್ಸಲಿದ್ರೆ ಸಾಕು ಅಂತ ಹೇಳಿ. RTO ಅನ್ಯಾಯ ಆಗ್ತಿರೋದು ಟ್ಯಾಕ್ಸ್ ಪೇಯರ್ಗೆ, ಹಾಗೆ ಸರ್ಕಾರಕ್ಕೆ ಅನ್ಯಾಯ ಆಗ್ತಾ ಇದೆ, ಅವರು ಮೌನವಾಗಿದ್ದಾರೆ, ಇದೇ ವಿಶೇಷತೆ. ಇಲ್ಲಿ ಈಗ ಹಗರಣ ಹೆಂಗೆ ಹೊರಗೆ ಬಂತು ಅಂತಂದರೆ, ಅವರು ಕಮಲ್ ಪಂತ್ ಅವರು ಹಾಗೆ ಅವ್ರು ಹೋಗ್ತಾರೆ, ಇಲ್ಲಿ ಅವ್ರು ಒಬ್ಬ ವ್ಯಕ್ತಿಯನ್ನು ಹಿಡ್ಕೊಳ್ತಾರೆ. ಆ ವ್ಯಕ್ತಿಯ ಹೆಸರು ವಿಶೇಷವಾಗಿ ಕಮಲೇಶ್ ಕುಮಾರ್ ಅಂತ ಹೇಳಿ, ಆತ ಭಾಳ ವಿಶೇಷವಾದ ವ್ಯಕ್ತಿ ನಿಮ್ಗೆ ಯಾಕಂತ ಹೇಳ್ತೀನಿ, ಬಾವಲಿಯ ಅಂತ ಅಂದರೆ ರಾತ್ರಿ ಓಡಾಡೋ ಬಾವಲಿನ ಅಂತ, ನಮ್ಮಲ್ಲಿ ಬಾವಲಿ ಅಂದರೆ ಕಣ್ಕಪ್ಪಡಿ ಅಂತ ಓಡಾಡ್ತಿರ್ತವೆ. ಆತ 33 ವರ್ಷದ್ದು, ಗುಬ್ಬಲಾಳಂದ ವಿಲೇಜ್ನ ನಿವಾಸಿ ಆತ. ಈತ ಏನು ಮಾಡ್ತಾನೆ, ಈ ಈ ವಿಶೇಷವಾಗಿ ಈಗೇನು ರೋಸ್ ಮೇಟಾ ಇದೆಲ್ಲ, ಇದು ಒಂದು ಹರಿಯಾಣ ಬೇಸ್ಡ್ ಒಂದು ಕಂಪ್ನಿ, ಇದು ಒಂದು 4-5 ಪ್ರಮೋಟರ್ಸನ್ನ ಇದನ್ನು ಸೇರಿಕೊಂಡು ಒಂದು ಪಬ್ಲಿಕ್ ಲಿಮಿಟೆಡ್ ಕಂಪ್ನಿ ಮಾಡಿದ್ದಾರೆ. ಪಂಕಜ್ ಮದನ್ ಅಂಥೇಳಿ, ಸಂದೀಪ್ ಮಾಲಿಕ್ ಅಂಥೇಳಿ, ವಿಜಯ್ ಉಮೇದ್ ಮಾಲ್ ಮೆಹ್ತಾ ಅಂಥೇಳಿ, ಕುಂತಲ್ಕರ್ ಅಂಥೇಳಿ. ಈ ವಿಶೇಷವಾಗಿ ಏನು ಕಮಲೇಶ್ ಕುಮಾರ್ ಅಥವಾ ಬಾವಲಿ ಏನು ಮಾಡ್ತಾರೆ, ಬಾವಲಿಯನ್ನು CCB ಅವರು ಹಿಡ್ಕೊಳ್ತಾರೆ. ಆತನ ಹತ್ರ ಅವು ನಕಲಿ ಐಡಿಗಳು ಬಂದಿರ್ತವೆ. ಏನಪ್ಪ ಪುಣ್ಯಾತ್ಮ, ಆಧಾರ್ ಕಾರ್ಡ್ಗಳು ನಕಲಿ ಮಾಡಿರ್ತಾನೆ ಎಲ್ಲ, ಅದು ಒಂದು ಒಂದು ಹಿಡಿಯಕ್ಕೆ ಹೋದ್ರೆ 10 ಬಂದು ಬಂದಂಗೆ ಇವೆಲ್ಲ ಅವನ ಕಡೆ ಸಿಗ್ತವೆ. CCB ಅವ್ರಿಗೆ ಸ್ವಲ್ಪ ಮಿಸ್ ಹೊಡಿತದೆ. ಆತನ ಹಿಡ್ಕೊಂಡು ಸ್ವಲ್ಪ ವರ್ಕ್ ಮಾಡಿದಾಗ ಆತ ಹೇಳ್ತಾನೆ, ಸರ್ ನನಗೆ ಇಬ್ಬರ ದೋಸ್ತಿ ಆಗಿತ್ತು, ಸುದರ್ಶನ್ ಹಾಗೆ ನಿರ್ಮಲ್ ಅಂತ ಹೇಳಿ, ಅವರು ಬ್ರಿಗೇಡ್ ಪ್ರಿಂಟರ್ಸ್ ಅಂತ ಹೇಳಿ ಈ ಪ್ರಿಂಟ್ ಮಾಡ್ತಾರಲ್ಲ ಅವ್ರಿಗೂ, ಹಾಗೆ ಲೋಕೇಶ್ ಅಂತ ಹೇಳಿ ಆತ ತನ್ನ ಮನೆಯಲ್ಲಿ ಪ್ರಿಂಟ್ ಮಾಡ್ತಾನೆ. ಈ ಲೋಕೇಶನ್ ಅವರು ಸ್ವಲ್ಪ ಯಾಕೋ ಡೇಂಜರ್ ಇರ್ತಾರೆ ಅಂತ ಹೇಳಿ ಅಲ್ಲಿ ಹೇಳ್ತಾ ಇದ್ರು ಆ ಬೆಂಗಳೂರಿನಲ್ಲಿ. ಎಲ್ಲರೂ ಹಂಗಿರಲ್ಲ ಸ್ವಾಮಿ, ಲೋಕೇಶನ್ ಅವರು ಎಲ್ಲ ಜಗತ್ತಿನಲ್ಲಿ ಎಷ್ಟು ಮಂದಿ ಇರ್ತಾರೆ, ಒಳ್ಳೆ ಆ್ಯಕ್ಟರ್ ಕೂಡ ಇದ್ದಾರೆ ಲೋಕೇಶ್ ಅಂತ ಹೇಳಿ. ಲೋಕೇಶ್ ಅಂತ ಇರೋರು ಡೇಂಜರ್ ಅನ್ನೋದಾದರೆ ಲೋಕೇಶನ್ನ ಪದನಾಮನೇ ಒಳಸೋದು ಬೇಡ, ಶಿವನೇ ಅಂದ್ಬಿಡ್ತಾರೆ. ಇರಲಿ, ಒಂದು ದಿವಸ ಬರಬೇಕಾಗ್ತದೆ ಲೋಕೇಶ್ ಅವ್ರ ಮುಂದೆ ಕೂಡ ನೋಡೋಣಂತೆ. ಇಲ್ಲಿ ಸುದರ್ಶನ್ ನಿರ್ಮಲ್ ಅವರು ಇಲ್ಲಿ ಪರಿಚಯ ಆಗ್ತಾರೆ ಕಮಲೇಶ್ ಕುಮಾರ್ ಅವ್ರಿಗೆ. ಇವರಿಬ್ಬರು ಈ ಏನಿದಾರಲ್ಲ ಸುದರ್ಶನ್ ಹಾಗೆ ನಿರ್ಮಲ್ ಅವರು ಈ ಶಾಂತಿನಗರದ ಆ ಬ್ರಿಗೇಡ್ ಪ್ರಿಂಟ್ನಲ್ಲಿ ಒಂದೊಂದ್ಸತಿ ಸರ್ವಿಸಿಗೂ ಬರ್ತಾ ಇರ್ತಾರೆ, ಹಾಗೆ ಅದನ್ನು ನಡೆಸ್ತಾ ಇರ್ತಾರೆ ಕೂಡ. ಇಲ್ಲಿ ಪರಿಚಯ ಆದಮೇಲೆ ಆತ ಹೇಳ್ತಾನೆ, ಪೈಸ ಬಹುತ ಇಸ್ಮೇ ಕುಚ್ ಕರೆಂಗೆ ಕ್ಯಾ ಅಂತ ಹೇಳಿ. ಇಲ್ಲಿ ಇವರಿಗೆ ಹೇಳ್ತಾರಲ್ಲ ಕಳ್ಳರು ಕಳ್ಳರನ್ನ ಬೇಗ ಒಂಥರ ಅವ್ರಿಗೆ ಮಿಲಾಪಿ ಆಗಿಬಿಡ್ತಾರೆ ಅನ್ನೋದಕ್ಕೆ ಹೂ ಅಂದ್ಬಿಡ್ತಾರೆ. ಅಂದ ತಕ್ಷಣ ಏನಾಗ್ತದೆ ಇಲ್ಲಿ, ಅದರ ಫಲವಾಗಿ 64,690 ಫೇಕ್ ಕಾರ್ಡ್ಗಳು ರೆಡಿ ಆಗ್ತವೆ ವೀಕ್ಷಕರೇ. 64,690 ಫೇಕ್ ಕಾರ್ಡ್ಗಳು, ಏನಿದೆ ಲೆಕ್ಕ? ನಾವು ತೋರಿಸ್ತಾ ಇದ್ದ ಸ್ಯಾಂಪಲ್ಗೆ ಕೇವಲ ಒಂದು 4-5 ತೋರಿಸ್ತಾ ಇದ್ವಿ. 9,000 ಆಧಾರ್ ಕಾರ್ಡ್, 28,000 ವೋಟರ್ ID, ಹಾಗೆ 9,000 ಪ್ಯಾನ್ ಕಾರ್ಡ್, 12,200 ಇವು RC ಬುಕ್ಗಳು. RTO ದವರೇ ಸ್ವಲ್ಪ ಕೇಳಿ,
12,200 ಫೇಕ್ ಆರ್ಸಿ ದಾಖಲೆ ಇದ್ದಾವೆ. ಯಾವ ಹೆಸರಿಲ್ಲದೆ ಗವರ್ನಮೆಂಟ್ ಸೀಲ್ ಮಾತ್ರ ಇರುವ ಕೆಲವೊಂದು ಡಾಕ್ಯುಮೆಂಟ್ಸ್, ಹೆಸರು ಯಾವುದು ಇಲ್ಲ, ಬ್ಲ್ಯಾಂಕ್ ಗವರ್ನಮೆಂಟ್ ಸೀಲು, ಹಾಲೋಗ್ರಾಮ್ ಆ ಲೋಗೋ ಇರೋದು ಇದ್ದಾವೆ. ಅಂದ್ರೆ ಹೆಂಗೆ ರೆಡಿ ಮಾಡ್ತಾ ಇದ್ರು ಯೋಚನೆ ಮಾಡಿ. ಇಲ್ಲಿ 6,240 ಐಡಿಗಳು, ಹಾಗೆ 250 ಆರ್ ಸಿ ಮತ್ತೆ ಅಡಿಷನಲ್ ಆಗಿ ಸಿಗ್ತವೆ. ಇದು ಅಡ್ರೆಸ್ ಇರೋವು, ಅಂದ್ರೆ ಸುಮಾರು ಒಂದು 7,000 ವಿತ್ ಅಡ್ರೆಸ್ ಆ ಬಂಚ್ ಮಾಡಿರೋದು ಸಿಗ್ತವೆ. ಇಲ್ಲಿ ನಿಮಗೆ ಗೊತ್ತಿರಲಿ, ಈ ರೋಜ್ ಮೆರಿಟಾ ಟೆಕ್ನಾಲಜಿ ಲಿಮಿಟೆಡ್ ಏನಿದೆ ಅಲ್ಲ, ಉದ್ಯೋಗ ವಿಹಾರ್ ಫೇಸ್ 1 ಗುರ್ಗಾಂವ್ ಹರಿಯಾಣದಲ್ಲಿ ಇದೆ. ಇದು 137 ಉದ್ಯೋಗ ವಿಹಾರ್ ಫೇಸ್ 1 ಗುರ್ಗಾಂವ್ ಹರಿಯಾಣ. ಇಲ್ಲಿ ಈಗ ಧಾರವಾಡ ನಮ್ಮ ಮೈಸೂರಿನಲ್ಲಿ ಇದು ಕುವೆಂಪು ನಗರದಲ್ಲಿ ಒಂದು ಬ್ರಾಂಚ್ ಇತ್ತು ಅಥವಾ ಕಸ್ಟಮರ್ ಕೇರ್ ಇತ್ತು ಅಂತ. ಈಗ ಎಲ್ಲೂ ಅದು ಕಾಣ್ತಾ ಇಲ್ಲ, ಗೊತ್ತಿಲ್ಲ. ಅದು ನಮ್ಮ ವರದಿಗಾರನ ಕಳಿಸಿದ್ದೆ, ಅದೇನು ಗೊತ್ತಾಗ್ತಾ ಇಲ್ಲ ಸರ್. ಅವ್ರ ನಂಬರ್ ಕಸ್ಟಮರ್ ಕೇರ್ ನಂಬರ್ ಒಂದೇ ಇದೆ ಅಂತ ಹೇಳಿದ್ರು. ವರದಿಗಾರ ದಾಸೇಗೌಡರು ಕಳಿಸಿದಾಗ ಅವ್ರು ಹೇಳ್ತಾರೆ, ಸರ್ ಕುವೆಂಪು ನಗರದಲ್ಲಿ ಅಂಥದ್ದು ಏನೂ ಇಲ್ಲ, ಮತ್ತೆ ಯಾರನ್ನ ಕೇಳಿದ್ರು ಕೂಡ ತೆರೆಯೋದು ಪೋಯ ಅಂತ ಹೇಳ್ಬಿಟ್ರು, ವಾಪಸ್ ಬಂದೆ ಅಂತ ಹೇಳಿ ನಮಗೆ ಫೋನ್ ಮಾಡಿದ್ರು. ಈಗ ಇಲ್ಲಿ ಶಾಂತಿನಗರ ಬ್ರಿಗೇಡ್ ಪ್ರಿಂಟ್ಸ್ ಏನಿದಲ್ಲ, ಆ ಪ್ರಿಂಟ್ನಲ್ಲಿ ಅಲ್ಲಿ ಹೋದಾಗ ಅವ್ರಿಗೆ ಎರಡು ಹೆಸರು ಯಾರಿಗೆ ಸಿ ಸಿ ಬಿ ಅವ್ರಿಗೆ ಸಿಕ್ಕಿರ್ತದೆ 2021, ನಿರ್ಮಲ್ ಕುಮಾರ್ ಅಂತ ಹೇಳಿ, ಸುದರ್ಶನ್ ಅಂತ ಅಳಿಯ ಸತ್ಯನಾರಾಯಣ. ಇವರಿಬ್ರು ಈ ಕವರ್ಗಳನ್ನು ಕವರ್ ಪ್ರಿಂಟ್ ಮಾಡ್ತಿರ್ತಾರೆ. ಅಂದರೆ ಈ ರೀತಿ ಏನು ಬರ್ತಾವಲ್ಲ ಹಾಕಲಿಕ್ಕೆ, ಅವನ್ನು ಪ್ರಿಂಟ್ ಮಾಡೋದು. ಇದು ಒಂಥರ ವ್ಯವಸ್ಥಿತವಾದ ಜಾಲ ಅಂತಲೇ ಹೇಳ್ಬೋದು. ಅದನ್ನು ಭೇದಿಸಿದ್ರು ಸಿ ಸಿ ಬಿ ಅವರು. ಈಗ ಅದು ಕೇಸ್ ಕೂಡ ಹಾಗೆ ಇದೆ. ಇಲ್ಲಿ ನಾವು ಹೇಳೋದು, ಪ್ರತಿ ಸತಿ ಇಷ್ಟೊಂದು ಸುಮಾರು 60,000-70,000 ಕಾರ್ಡ್ಗಳು ಇದಿದೆ. ರೋಜ್ ಮಾರ್ಟ್ನಲ್ಲಿ ಅವರ ಮೇಲೆ ಏನೋ ಆ್ಯಕ್ಷನ್ ಕೂಡ ತಗೊಂಡಿಲ್ಲ, ಬ್ಲ್ಯಾಕ್ ಲಿಸ್ಟು ಮಾಡಿಲ್ಲ, ಏನೂ ಮಾಡಿಲ್ಲ. ಇಲ್ಲಿ ಒಂದೇ ಒಂದು ಅವ್ರನ್ನ ಪಾರ್ ಮಾಡಿದ್ದೇನೆಂದರೆ 2 ವರ್ಷದ ಡಾಟಾಗಳನ್ನು ತಗೊಂಡು ನಮ್ಮ ಎಕ್ಸ್ ಎಂಪ್ಲಾಯಿಗಳು ಹೋಗ್ಬಿಟ್ರು ಅನ್ನೋ ಅರ್ಥದಲ್ಲಿ ಅವರು ಪಾರ್ ಆಗ್ಬಿಟ್ರು. ಕಾರಣ ನಾಗೇಶ್ ಅನ್ನೋರು ಸಾಕಷ್ಟು ಸರ್ಕಸ್ ಮಾಡಿದ್ರು. ಅವರು ಜನರಲ್ ಮ್ಯಾನೇಜರ್ ಆಗಿದ್ದರು. ರೋಜ್ ಇಲ್ಲಿ ಏನಿದಲ್ಲ, ಪೊಲಿಟಿಕಲ್ ಆ್ಯಂಗಲ್ನಿಂದ ತೊಗೊಂಬಂದು ಸ್ವಲ್ಪ ಪ್ರೆಷರ್ ಮಾಡಿಸಿ ಸಬ್ಸೈಡ್ ಮಾಡಿ ಒಂದು ಲೆಕ್ಕಕ್ಕೆ ತೊಗೊಂಬಂದರು. ಅದರಲ್ಲಿ ವಿನ್ ಕೂಡ ಆದರು ಅವರು ಅಂತ ಹೇಳ್ಬೋದು. ಈಗ ರಾಸ್ ಮೆರಿಟಾ ಏನಿದಲ್ಲ, ಅದರ ಜನರಲ್ ಮ್ಯಾನೇಜರ್ ಅವರಾಗಿದ್ದರು ಅಲ್ಲಿ ವ್ಯವಹಾರಗಳನ್ನು ನೋಡ್ಕೊಳ್ಳಿಕ್ಕೆ. ಇಷ್ಟೆಲ್ಲ ಆದಮೇಲೆ ನಾವು ಕೇಳೋದು, ಇಲ್ಲಿ ಪತ್ರಗಳು ಇವನ್ನೆಲ್ಲ ತೋರಿಸ್ತಾ ಕೂತ್ಕೊಳ್ಳೋದು ಏನು, ಮತ್ತೆ ಎಕ್ಕ ರಾಜ ರಾಣಿ ಅಂತ ಹಿಂಗೆ ತೋರಿಸೋದೇನು? ಈಗ ನಾವು ಮೈಸೂರಿನವ್ರು ಕೇಳೋದು, ನಿಮ್ಮಲ್ಲಿರುವ ಇದು ರಾಡಿ ಯಾರನ್ನು ತೊಳಿಬೇಕು? ನಾವು ಕಡೆಗೆ ನೋಡಿ 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 ಇದನ್ನು ಸಿ ಸಿ ಬಿಗೆ ಇಲ್ಲ ಸಿ ಬಿ ಐಗೆ ತೊಗೊಂಡು ಬಂದುಬಿಡ್ತೀವಿ. ಯಾಕಂದರೆ ಈಗೇನಿದೆಲ್ಲ, ಈ ಮಾರ್ಟ್ ಏನಿದೆಯಲ್ಲ, ಈ ಟೆಕ್ನಾಲಜಿ ಕಂಪ್ನಿ ಏನಿದೆಯಲ್ಲ ಹರಿಯಾಣದಲ್ಲಿದೆ, ಹಾಗೆ ಅಂತಾರಾಜ್ಯಗಳ ಸಮಸ್ಯೆ ಅಂತಲೂ ಹೇಳ್ಬೋದು. ಹಿಂಗಾಗಿರೋದು ಬರೀ ಮೈಸೂರು ಬೆಂಗಳೂರು ಅಂತಲ್ಲ, ಬೆಂಗಳೂರಿನಲ್ಲೂ ಹಗರಣ ಆಗಿತ್ತು. ಹಿಂಗೆ ಎಷ್ಟೆಷ್ಟು ಊರುಗಳಲ್ಲಿ ಹೆಂಗಾಗಿದ್ದಾವೆ ಅಂಥೇಳಿ ಗರುಡ ತೊಗೊಂಬಂದು ಒಂದು ಇದನ್ನು ಸಿ ಐ ಡಿಗೆ ಇಲ್ಲಂದ್ರೆ ಎಸ್ ಐ ಡಿಗೆ ಇಲ್ಲ ಅಥವಾ ಸಿ ಬಿ ಐಗೆ 100% ಇದನ್ನು ತರಲಿಕ್ಕೆ ಅಂಥೇಳಿ ನಾವೊಂದು ತಂಡದಿಂದಲೇ ಫೈಟ್ ಮಾಡಿಬಿಡ್ತೀವಿ ಅಂತ ಹೇಳ್ತೀವಿ. ಇದು ಇನಿಷಿಯಲ್ ಸ್ಟೇಜ್ನಲ್ಲಿ ಏನಾದರೂ ಕರೆಕ್ಷನ್ ಮಾಡ್ತೀರಾ? ಈಗ ಬರೀ ನೀವು ಅದು ಒಂದು ಏನೋ ಅಡ್ಡ ಇಟ್ಕೊಂಡು ಅಥವಾ ಈಗ ಏಜೆಂಟ್ರಿಗೆ ಪ್ರವೇಶವಿಲ್ಲ ನೀವೇ ಬನ್ನಿ ಅಂತ ಹಾಕಿದರೆ ಮುಗಿಯಲ್ಲ. ಅದನ್ನು ಕೆಲವೊಬ್ಬರು ನಮ್ಮ ವರದಿಗಾರರೇ ಅದನ್ನು ಸರಿಯಾಗಿ ನೋಡ್ಲಿಕ್ಕಾಗಲಿಲ್ಲ ಅಂತಂದಮೇಲೆ ಅದೇ ಅದು ಹಾಕ್ತಿರ್ತಾರೆ ಬಿಡು, ಅದೇನು ಪೋಸ್ಟ್ರು ಹಚ್ಚಿಬಿಡ್ತಾರೆ. ಯಾಕಂದರೆ ಅದು ಈಗ ಮಾಹಿತಿ ಹಕ್ಕಿಂದು ಒಂದು ಹಾಕ್ತಾರಲ್ಲ ಸ್ಟಾರ್ಟಿಂಗ್, ಹಾಗೆ ಮಾಹಿತಿನೇ ಜಲ್ದಿ ಕೊಡಲ್ಲ, ಅಪೀಲಿಗೆ ಸಿಕ್ಕಾಪಟ್ಟೆ ಹೋಗ್ತಾರೆ, ಹಂಗೊಂದು ಹಾಕಿದ್ದಾರೆ ಅಂತ ಹೇಳ್ತಾರೆ. ಹಂಗಾಗಬಾರ್ದು. ಈಗ ಇದನ್ನು ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಎಪಿಸೋಡು. ಈಗ ನಾವು ಹೇಳೋದು, ಕೋಡಗನ್ನ ಕೋಳಿ ನುಂಗಿತ್ತ ಅಂತ ಹೇಳಿ ನಾವು ಹೇಳ್ತಾ ಇದ್ದೀವಿ. ಆದರೆ ಇಲ್ಲಿ ಈ ತನಿಖೆಯನ್ನ ಆರ್ ಟಿ ಓ ನುಂಗಿತ್ತ ಅಂತ ಹೇಳ್ತೇವೆ. ನಮಸ್ಕಾರ.
ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ನಕ್ಷತ್ರ ವೆಲ್ನೆಸ್ ಬ್ಯೂಟಿ ಕ್ಲಿನಿಕ್. ನಮ್ಮಲ್ಲಿ ಎಲ್ಲ ರೀತಿಯ ಬ್ಯೂಟಿ ಟ್ರೀಟ್ಮೆಂಟ್ಸ್ ಲಭ್ಯವಿದೆ. ನಮ್ಮಲ್ಲಿ ಹೇರ್ ಟ್ರೀಟ್ಮೆಂಟ್, ಫೇಸ್ ಟ್ರೀಟ್ಮೆಂಟ್, ಪರ್ಮನೆಂಟ್ ಮೇಕಪ್, ನ್ಯಾಚುರಲ್ ಫೇಸ್ ಸೆರಮ್, ಹೈಡ್ರಾಫೇಷಿಯಲ್, ಆಂಟಿ ಏಜಿಂಗ್ ಏನಿಲ್ಲ ನಮ್ಮಲ್ಲಿ ಹೇಳಿ. ಒಂದೇ ಮಾತಲ್ಲಿ ಹೇಳಬೇಕೆಂದರೆ ಇದೊಂದು ಸೌಂದರ್ಯ ವೃದ್ಧಿಯ ತಾಣ. ಒಮ್ಮೆ ಭೇಟಿ ನೀಡಿ ನಮ್ಮ ವಿಳಾಸದಲ್ಲಿ. ಸಾಯಿ ಸ್ಕಂದ ಹೈಟ್ಸ್, EWS 18, ನಿಯರ್ ತ್ರಿವೇಣಿ ಬೇಕರಿ, ನವನಗರ, ಹುಬ್ಬಳ್ಳಿ. ನಮ್ಮ ನಂಬರ್ 855-38-72-164. ಹೋಲ್ಸೇಲ್ ಅಂದ್ರೆ ಹೋಲ್ಸೇಲ್ ಸರ್. ಸರ್ ಸೈಕ್ ಆಗ್ಬಿಡ್ಬೇಕು. 7 ಡೇಸ್ ನೀವು ಯಾವುದೇ ನಿಮ್ಗೆ ತಗೊಂಡು ಯೂಸ್ ಮಾಡ್ಕೊಂತೀರಾ, ನಿಮ್ಗೆ ಒಂದ್ ವೇಳೆ ಇಷ್ಟ ಆಗಿಲ್ವಾ ಗಾಡಿ, ನಿಮ್ ಯಾವ್ದೋ ಒಂದ್ ರೀಸನ್ ಅಲ್ಲಿ ಬಂದು ನಮ್ಮ ಹತ್ರ ಬಿಟ್ಟು ಎಕ್ಸ್ಚೇಂಜ್ ಬೇರೆ ಗಾಡಿ ಎತ್ಕೊಂಡೋಗ್ಬೋದು ನೀವು. ಈ ಗಾಡಿ ಮಾರ್ಕೆಟ್ ಬೆಲೆ ನಿಮ್ಗೆ 2,20,000 ಇದೆ ಸರ್. 2,20,000 ರೂಪಾಯಿ ಗಾಡಿನ ಬರೀ 1,65,000 ಚಾಲೆಂಜಿಂಗ್ ಪ್ರೈಸ್ ಕೊಡ್ತಾ ಇದೀನಿ ಸರ್. ಇಷ್ಟ ಹೇಳಿ ಬರೀ 2,45,000 ರೂಪಾಯಿಗೆ ನ್ಯೂ ಶೇಪ್ ಆಲ್ಟೋ 800 ಸರ್. ಸರ್ ನಿಮ್ಗೆ ಲೋನ್ ಬೇಕಾ? ಬನ್ನಿ ನನ್ನ ಹತ್ರ, ಜಸ್ಟ್ 20,000 ತಗೊಂಬನ್ನಿ, ಡೌನ್ ಪೇಮೆಂಟ್ ನಿಮ್ಗೆ ಲೋನ್ ಮಾಡಿಸ್ಕೊಡ್ತೀನಿ. ಕರ್ನಾಟಕ ಯಾವ ಮೂಲೆಯಲ್ಲಿ? ಅಬ್ಬಬ್ಬ ಲಾಟ್ರಿ ಪ್ರೈಸ್ ಮಾಡ್ಕೊಡ್ತೀನಿ ಸರ್. ಅಬ್ಬಬ್ಬ ಲಾಟ್ರಿನಾ? ಅಬ್ಬಬ್ಬ ಲಾಟ್ರಿ. ಕಂಗ್ರಾಚುಲೇಷನ್ಸ್ ಬ್ರದರ್ ಅಂತ ಹೇಳ್ಬಿಡ್ಬೇಕು. 2010 ಮಾಡಲ್ ವೆಹಿಕಲ್ ನ ಇವತ್ತು ಮಾರ್ಕೆಟ್ ಅಲ್ಲಿ 1,80,190 ಮಾರ್ತವ್ರಲ್ವಾ, ನೀವು ಅದಕ್ಕಿಂತ ಕಡಿಮೆ ಕೊಡ್ತೀರಾ? ನಾನು ನಿಮ್ಗೆ ಬರೇ 1,60,000 2010 ಮಾಡಲ್ ಗಾಡಿ ಕೊಡ್ತಿದ್ದೀನಿ. ನಿಜ ಸರ್? 1,95,000 ಅಬ್ಬಬ್ಬ ಲಾಟ್ರಿ ಕಂಗ್ರಾಚುಲೇಷನ್ ಬ್ರದರ್ ಪ್ರೈಸ್ ಕೊಡ್ತಾ ಇದೀನಿ. ಅಬ್ಬಬ್ಬ ಅನ್ನೋದೇ ಹೇಳಿದೀನಿ ಸರ್. ಒಳ್ಳೆ ಹೊಸ ಟೈರ್ ಹಾಕ್ಸಿ ಯಾರು ಕೊಡ್ತಾರೆ ನಿಮ್ಗೆ? ಟೈರ್ಗೆ 15,000 ಖರ್ಚು ಮಾಡಿದ್ದೀನಿ ಸರ್. 4 ಅಷ್ಟೇ ಹಾಕ್ಸಿದೀನಿ, ವಿತ್ ನಿಮ್ಗೆ ಬಿಲ್ ಕೊಡ್ತೀನಿ. ಒಂಥರ ಅಬ್ಬಬ್ಬಾ ಲಾಟ್ರಿ ಅನ್ನೋ ಪ್ರೈಸ್ ಸರ್. ಇದು 2,50,000 SX4 ಮಾರ್ತಿ ಜೆಡ್ ಎಕ್ಸ್ ಐ ಗಾಡಿ ಇದು ಸರ್. ಹೇಳಿ ಸರ್, ಇನ್ನೊಂದು ಆಫರ್. 2016 ಮಾಡಲು ಮಾರ್ತಿ ಸೆಲೆರೇಟ್ ಜೆಡ್ ಎಕ್ಸ್ ಐ ಕಾರ್ಗೆ ಟ್ರೈನ್ ಹತ್ಕೊಂಡು ಗಾಡಿ ಓಡ್ ಬಂದ್ಬಿಡಿ ಇಲ್ಲಿಗೆ, ಇಮಿಡಿಯಟ್ ನಂಗೆ ಗಾಡಿ ತಗೋಬೇಕು ಅಂತ, ಬರೇ 4,35,000 ಗಾಡಿ ಕೊಡ್ತೀನಿ. ಅಬ್ಬಬ್ಬ ಲಾಟ್ರಿ ಆಫರ್ ಪ್ರೈಸ್ ನಿಮ್ಗೆ ಇದು 30,000 ಹೇಳ್ತಾ ಇದೀನಿ. ಫೈನಲ್ ಅಂದ್ರೆ ಸರ್ ಧಮಾಕ ಹಾಕ್ಬಿಡ್ಬೇಕು ಸರ್. ಧಮಾಕ ಪ್ರೈಸ್ ನಿಮ್ಗೆ. ನಮಸ್ಕಾರ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ನಾನು ಬೆಂಗಳೂರಿಂದ ನಮ್ಮ ನೆಲಮಂಗ್ಲಕ್ಕೆ ಬಂದಿದ್ದೀನಿ. ನೆಲಮಂಗ್ಲನಲ್ಲಿ ಎಲ್ಲಪ್ಪ ಅಂದ್ರೆ ನೆಲಮಂಗ್ಲನಲ್ಲಿ ನಮ್ಮ ಯುನೈಟೆಡ್ ಕಾರ್ಸ್ ಅಂಡ್ ಮೋಟಾರ್ಸ್ ಬಂದಿದ್ದೀನಿ. ಯುನೈಟೆಡ್ ಕಾರ್ಸ್ ಅಂಡ್ ಮೋಟಾರ್ಸ್ ನಲ್ಲಿ ಇಯರ್ ಎಂಡ್ ಸೇಲ್ ಅಂತ ಹಬ್ಬ ಮಾಡ್ತಿದ್ದಾರೆ. ಪ್ರೈಸಿಂಗ್ ಎಲ್ಲ ನೋಡಿ ನೀವು ಕೂಡ ಖುಷಿ ಆಗಿರ್ತೀರಾ. ಅಂಡ್ ಈ ಸಲ ಇನ್ನೊಂದು ಹೊಸ ಪಾಲಿಸಿ ತಂದವ್ರೆ, ಯಾವ್ದಾದ್ರೂ ಕಾರ್ ತಗೊಳ್ಳಿ, ಅದು 7 ದಿನ ಓಡಿಸಿ, ಓಡಿಸಿದ ಮೇಲೆ ನಿಮ್ಗೆ ಇಷ್ಟ ಆಗಿಲ್ಲ, ಅನ್ಕಂಫರ್ಟಬಲ್ ಏನಾದ್ರು ಫೀಲ್ ಆದ್ರೆ ಬೈಬ್ಯಾಕು ಮಾಡ್ತೀನಿ ಅಂತ ಹೇಳೋರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, ಪಿಬಿ ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.